मत न्यूज वन कर्नाटक के स्वागत। मैसूर कांग्रेस बंडायव चामराजपेटे शासक जमीर अहमद शमनगोळिसुवल्लि यशस्वियागिद्दारे। सज्जु ब्रदर्स मनेगे आगमिसि मनवोलिसिदंत जमीर अहमद नामपत्र वापस तेगिसुवल्लि यशस्वियागिद्दारे। एनआर क्षेत्रदिंद कांग्रेस बंडाय अभ्यर्थियागि अज्जु स्पर्धे माडिद्रु। मुंबरुव दिनगळल्लि कांग्रेस पक्षदल्लि सूक्त स्थानमान भरवसेयन्न नीडिद हिन्नेलेयल्लि अज्जु नामपत्रवन्न हिंतेगेदिद्दारे। इदे वेळे मातनाडिद जमीर अहमद ಒಕ್ಕಲಿಗರು ಮತ್ತು ಲಿಂಗಾಯತರಿಗರ ನೀಡಿರುವಂತಹ ಮೀಸಲಾತಿಗೆ ನಮ್ಮ ವಿರೋಧವಿಲ್ಲ, ನಮ್ಮ ಮೀಸಲಾತಿಯನ್ನ ಕಸಿದು ಬೇರೆಯವರಿಗೆ ಮೀಸಲಾತಿ ಕೊಟ್ಟಿದ್ದು ಸರಿಯಾದ ಕ್ರಮವಲ್ಲ, ಒಕ್ಕಲಿಗರು ಲಿಂಗಾಯತರಿಗೆ ಮೀಸಲಾತಿ ಕೊಡುವ ಮುನ್ನ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸು ಪಡೆಯಬೇಕಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ। ಮೈಸೂರಿನಲ್ಲಿ ಕಾಂಗ್ರೆಸ್ನ ಬಂಡಾಯವನ್ನ ಶಮನಗೊಳಿಸುವಲ್ಲಿ ಈಗ ಜಮೀರ್ ಅಹಮದ್ ಅವರು ಯಶಸ್ವಿಯಾಗಿದ್ದಾರೆ। सो अवर मनेगे आगमिसि अंदे अज्जु अवर मनेगे आगमिसि मन ओलिसुवलि कूड़ा जमीर अहमद अवरु अवरन्न हाकिदंतह नामपत्रवन्न हिंतेगिसुवलि यशस्वियागिरुवंतद्दु। एनआर क्षेत्रदिंद कांग्रेस बंडाय अभ्यर्थियागि स्पर्धेगे इळिता इद्दरु। सो मत्ते तोंदरे आगुवंतह चांसस् दट्टवागि कंडु बर्ता इत्तु। हागागि कांग्रेस पक्ष के तोंदरे आगबारदु अन्नुवंतह निट्टिनल्लि ई ओंदु केलसक्के मुंदागिद्दारे। सो सक्सेस्फुल कूड़ा आगिद्दारे। माजी सीएम जगदीश शेट्टर के बिग रिलीफ सिक्किदे। कांग्रेस न बंडाय अभ्यर्थी इंदा नामपत्रवन्न वापस तेगिसिद्दारे। नामपत्रव वापस पडेदंतह बंडाय अभ्यर्थी अल्ताफ कित्तूर होबळी मत्तु धारवाड सेंट्रल क्षेत्रद बंडाय अभ्यर्थियागि कणक्के इळिता इद्दरु। बंडाय अभ्यर्थियागि नामपत्रवन्न सल्लिसिदंतह अल्ताफ कित्तूर ई सद्यक्के नामपत्रवन्न वापस तेगेदुकोंडिद्दारे। जगदीश शेट्टर कांग्रेस सेर्पडे विरोधिसि बंडाय वेद्दिद्दरु। अल्ताफ अवरु ईग डिके शिवकुमार अवर आदेशद मेरेगे नामपत्रवन्न वापस ಪಡೆದುಕೊಂಡಿದ್ದಾರೆ। ಯಾಕೆ ಹಿಂದೆ ಪಡೆದೇನ ಅಂತ ಹೇಳಿದ್ರೆ ನನಗೆ ಏನ ಒಂದು ಅವಮಾನ ಆಗಿತ್ತು ಮತ್ತು ನನಗೆ ಅವಮಾನ ಆಗಿದೆ, ನಮ್ಮ ಸಮಾಜಕ್ಕೆ ಅವಮಾನ ಆಗಿದೆ ಅಂತ ಹೇಳಿ ನಾನು ಈಗಾಗಲೇ ಅದರ ಬಗ್ಗೆ ಹೋರಾಟ ಮಾಡುತ್ತಾ ಇದ್ದೆ। ಈಗ ನಿನ್ನೆ ನನಗೆ ಎಸಿಸಿಯ ಪ್ರಧಾನ ಕಾರ್ಯದರ್ಶಿ ಆದಂತ ಶ್ರೀಮಾನ್ ಇನೋ ಗೋಪಾಲ್ ಜಿ ಅವರೇ ಮಾತಾಡಿ ನಿಮಗೇನ ಅವಮಾನ ಆಗಿದೆ ಅದೆಲ್ಲ ಸರಿಪಡಿಸೋಣ, ನಮ್ಮ ಪಕ್ಷ ಈ ಸರಿ ಅಧಿಕಾರದಲ್ಲಿ ಬರ್ತೈತಿ, ನಾವು ಎಲ್ಲ ರೀತಿಯಿಂದ ನೋಡ್ಕೊಂತೀವಿ ಅಂತ ನಿನ್ನೇನು ಹೇಳಿದರು। ಹೇಳಿದರು ಸಹ ನಾನು ಆಯ್ತು ಸರ್ ನಾನು ನನಗೆ ಟೈಮ್ ಕೊಡಿ ಅಂತ ಹೇಳಿದೆ। ಮತ್ತೆ ಇವತ್ತು ಬೆಳಗ್ಗೆ ಮತ್ತೆ ಇನೋ ಗೋಪಾಲ್ ಜಿ ಅವರು ಮತ್ತೆ ಫೋನ್ನಲ್ಲಿ ಮಾತಾಡಿ ಇಲ್ಲ ನೀವು ನಾಮ ಪತ್ರ ಹಿಂದೆ ಪಡ್ಕೋಬೇಕು ಅಂತಿದ್ದಕ್ಕೆ ನಾನು ಹಿಂದೆ ಪಡ್ಕೊಂಡಿದ್ದೀನಿ। ಆದರೆ ಕೇವಲ ಇನೋ ಗೋಪಾಲ್ ಜಿ ಅಷ್ಟೇ ಅಲ್ಲ, ನನ್ನ ಜೊತೆಗೆ ಸುರ್ಜಿಯಾ ಸಾಹೇಬರು ಮಾತಾಡಿದರು ಫೋನ್ನಲ್ಲಿ, ನನ್ನ ಜೊತೆಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಜಿ ಅವರು ಮಾತಾಡಿದರು, ನನ್ನ ಜೊತೆಗೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಜನಪ್ರಿಯ ಮುಖ್ಯಮಂತ್ರಿ ಆದಂತ ಶ್ರೀಮಾನ್ ಸಿದ್ದರಾಮಯ್ಯ ಜಿ ಅವರು ಸಹ ನನ್ನ ಜೊತೆಗೆ ಮಾತಾಡಿ ಕಿತ್ತೂರ್ ಒಳ್ಳೆ ತಕ್ಕರಪ್ಪ ಅಂತ ಸಹ ಅವರು ಹೇಳಿದರೆ ಹೇಳಿದ ನಾನು ನನ್ನ ಏನು ದುಃಖ ಅವ್ರ ಮುಂದೆ ಹೇಳ್ಕೊಂಡೆ, ಆಯಿತು ಎಲ್ಲ ಅದು ಸರಿಪಡಿಸೋಣ, ಅದಕ್ಕೆ ನಿಮ್ಮ ಜನಪ್ರಿಯ ಅದೇ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬರು ನಿಂತಿದ್ದಾರೆ, ಅವರ ಬಗ್ಗೆ ಬಹಳಷ್ಟು ನೀವು ಕೆಲಸ ಮಾಡಬೇಕಂತ ಹೇಳು, ಜೊತೆಗೆ ಮೋಹನ್ ಪಿ ಇ ಮೋಹನ್ ಅವರು ಇಲ್ಲಿ ಉಸ್ತುವಾರಿ ಮತ್ತು ರಾಜ್ಯದ ಉಪಾಧ್ಯಕ್ಷರು।